ಸ್ನೇಹಿತರೆ, ನಾವು ಮತ್ತೊಂದಿಷ್ಟು ಜನ ಸ್ನೇಹಿತರು ಇವತ್ತು ಕೆಲ ದಿನಗಳ ಹಿಂದೆ ಒಂದಿಷ್ಟು ಜಿಹಾದಿ ಅಮಾನವೀಯ ಟೆರರಿಸ್ಟ್ಗಳಿಂದ ಹತ್ಯೆಯಾದಂಥ ಹಿಂದೂ ಕಾರ್ಯಕರ್ತ ಶರತ್ನ ಮನೆಗೆ ಇವತ್ತು ಬಂದಿದ್ವಿ. ಅವರ ತಂದೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ. ಮಗನನ್ನು ಕಳ್ಕೊಂಡಿರುವಂಥ ತಂದೆಗೆ ನೀವೇನಂತ ಧೈರ್ಯ ಹೇಳಲಿಕ್ಕೆ ಸಾಧ್ಯ ಇದೆ? ಸರ್ಕಾರದ ಮಂತ್ರಿಗಳೇ ಬರ್ಬೋದು, ಆರ್ಎಸ್ಎಸ್ ಬಿಜೆಪಿಯ ಮುಖಂಡರುಗಳೇ ಬರ್ಬೋದು, ಯಾರು ಬಂದರೂ ಕೂಡ ಮಗನನ್ನು ಕಳ್ಕೊಂಡಿರುವಂಥ ತಾಯಿಗೆ ಯಾವ ಸಾಂತ್ವನ ಹೇಳಲಿಕ್ಕೆ ಸಾಧ್ಯ ಇದೆ? ನಾವೆಲ್ಲರೂ ಕೂಡ ಶರತ್ ಅಮರ್ ರಹೆ, ಶರತ್ ಅಮರ್ ರಹೆ ಅಂತ ಘೋಷಣೆ ಕೂಗ್ಬೋದು. ಶರತ್ನ ಹೌತಾತ್ಮ್ಯದಲ್ಲಿ ಒಂದು ಶಕ್ತಿಯನ್ನು ನಾವು ತಗೊಳ್ಬೋದು, ಆದ್ರೆ ಆ ತಾಯಿ ಯಾವ ಶಕ್ತಿಯನ್ನ ಶರತ್ ಅಮರ್ ರಹೆ ಅನ್ನೋ ಘೋಷಣೆಯಿಂದ ತಾಯಿ ಏನನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಈ ರೀತಿಯ ಒಂದು ಅಮಾನವೀಯ ಕೃತ್ಯ, ಈ ರೀತಿ ಒಬ್ಬ ಇನ್ನೂ ಜೀವನವನ್ನ ಕಣ್ಬಿಟ್ಟು ನೋಡಬೇಕಾದಂತಹ ದೊಡ್ಡ ಭವಿಷ್ಯ ಇದ್ದಂಥ ಒಬ್ಬ ಹುಡುಗನನ್ನು ಕೊಚ್ಚಿ ಹಾಕಿರುವಂತಹ ಆ ಮಾನಸಿಕತೆ ಎಂಥ ರಾಕ್ಷಸಿ ಪ್ರವೃತ್ತಿಯಲ್ಲಿ ತುಂಬಿರ್ಬೋದು ಯೋಚನೆ ಮಾಡಿ. ಇದ್ರ ವಿರುದ್ಧ ನಾವು ಇವತ್ತು ಹೋರಾಡಬೇಕಾಗಿರುವಂಥದ್ದು. ಇದಕ್ಕೆ ಕುಮ್ಮಕ್ಕು ಕೊಡ್ತಾ, ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಒಂದಿಷ್ಟು ರಾಜಕೀಯ ಶಕ್ತಿಗಳಿದಾವಲ್ಲ, ಆ ಮನಸ್ಥಿತಿಗಳು ಇನ್ನಷ್ಟು ನೀಚ ಇರ್ಬೋದು ಯೋಚನೆ ಮಾಡಿ. ಶರತ್ರ ಮನೆಗೆ ಬಂದಾಗ ಶರತ್ ಅವರ ತಂದೆ ಒಂದು ವಿಚಾರವನ್ನು ಹೇಳಿದ್ರು. ಆ ವಿಚಾರವನ್ನು ಕೇಳಿ ಬಹಳ ಗಾಬರಿ ಆಯಿತು, ಅತ್ಯಂತ ನೋವಾಯಿತು, ಖೇದ ಆಯಿತು. ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ರಾಜ್ಯದ ಜನತೆಗೆ ತಿಳಿಬೇಕು ಅಂತ ತಿಳಿಸ್ತಿರೋದು. ಯಾಕೆ ಅಂತಂದ್ರೆ ಈ ವಿಚಾರ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾದ ಯಾವ ಚಾನೆಲ್ನಲ್ಲೂ ಬಹಳ ದೊಡ್ಡದಾಗಿ ಬಂದಿಲ್ಲ. ಆದರೆ ಮಂಗಳೂರಿನಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ, ಇಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂಗಳ ಮನಸ್ಸಿನಲ್ಲೂ ಈ ಒಂದು ಸಂಗತಿ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ. ಅದ್ಯಾವುದು ಅಂತಂದ್ರೆ ಶರತ್ನ ಮೇಲೆ ಹಲ್ಲೆ ಆಗಿದ್ದು 4ನೇ ತಾರೀಕು ರಾತ್ರಿ, 5ನೇ ತಾರೀಕು ರಾತ್ರಿ, 6ನೇ ತಾರೀಕು ಬೆಳಗಿನ ಜಾವದ ತನಕ ಡಾಕ್ಟರ್ಗಳು ಅವನನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅವನ ಮೇಲೆ ಅಟ್ಯಾಕ್ ಮಾಡಿದಂತಹ ಜಿಹಾದಿಗಳು ಹೇಗೆ ಒಂದು ಕುರಿಗೋ ಇದಕ್ಕೋ ಹಲಾಲ್ ರೀತಿ ಯಾವ ರೀತಿ ಕಟ್ ಮಾಡ್ತಾರೆ ಆ ರೀತಿ ತಲೆಯನ್ನು ಕೊಚ್ಚ ಹಾಕಿದ್ದಿತ್ತು. ಬದುಕಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ, ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಅಂತೇಳಿ ಡಾಕ್ಟರ್ಗಳು 6ನೇ ತಾರೀಕಿನ ಮಧ್ಯಾಹ್ನಕ್ಕೆ ನಿಶ್ಚಯ ಮಾಡಿದ್ರು. ಆದರೂ ಕೂಡ ವೆಂಟಿಲೇಟರ್ನಲ್ಲಿಟ್ಟು ಮೆಡಿಕೇಶನ್ ಕೊಟ್ಟು ಪ್ರಯತ್ನ ಮಾಡಿದ್ರು ಉಳಿಸ್ಕೊಳ್ಳಿಕ್ಕೆ. 6ನೇ ತಾರೀಕು ರಾತ್ರಿ 12:30 ಅಂದ್ರೆ 7ನೇ ತಾರೀಕು ಡೇಟ್ ಆಗಿರುತ್ತೆ, ರಾತ್ರಿ 12:30 ಶರತ್ ಇನ್ನಿಲ್ಲ ಅಂತ ಹೇಳಿ ಡಾಕ್ಟರ್ ಒಂದು ಡೆತ್ ಸರ್ಟಿಫಿಕೇಟ್ ನ ಕೊಡ್ತಾರೆ. ಈ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಆಗಿದೆ, 12:30 7ನೇ ತಾರೀಕು 12:30 ಶರತ್ನ ಡೆತ್ ಆಗಿರೋದು ಅಂತ ಈ ಡೆತ್ ರಿಪೋರ್ಟ್ ನಲ್ಲಿ ಕೊಡ್ತಾರೆ. ಆದ್ರೆ ಬಹಳ ಆಶ್ಚರ್ಯ ಆಗುವಂತ, ಬಹಳ ದುಃಖ ತಗೊಂಡ್ಬರುವಂತ, ರೋಷ ಹುಟ್ಟಿಸುವಂತ ಸಂಗತಿ ಯಾವುದು ಅಂದ್ರೆ 12:30 6ನೇ ತಾರೀಕಿನ ರಾತ್ರಿ 12:30 ಶರತ್ ಸಾವನ್ನಪ್ಪಿದ್ದಾನೆ ಅಂತ ಡಿಕ್ಲೇರ್ ಆಗಿದ್ರು ಕೂಡ 7ನೇ ತಾರೀಕು ರಾತ್ರಿ 8:30 ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಮುಗಿಸಿ 7:30 ಫ್ಲೈಟ್ ಹತ್ತೋವರೆಗೆ ಶರತ್ ತೀರ್ಕೊಂಡಿದ್ದಾನೆ ಅನ್ನೋ ಒಂದು ವಿಚಾರವನ್ನ ಅವರ ತಂದೆ ತಾಯಿಗಾಗ್ಲಿ ಅವರ ಕುಟುಂಬ ವರ್ಗದವ್ರಿಗಾಗ್ಲಿ ಇನ್ಯಾರಿಗೂ ಕೂಡ ವಿಚಾರವನ್ನ ತಿಳಿಸೋದಿಲ್ಲ. ಯಾಕೆ ತಿಳಿಸೋದಿಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ತೊಂದರೆ ಆಗುತ್ತೆ, ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮಗಳಿಗೆ ತೊಂದರೆ ಆಗುತ್ತೆ, ಸಿದ್ದರಾಮಯ್ಯನವರ ಮೇಲೆ ಜಾಸ್ತಿ ಒಂದು ರೋಷದಿಂದ ಜನ ಬರಬಹುದು. ಈ ಕಾರಣಕ್ಕೋಸ್ಕರ ಶರತ್ನ ತಂದೆ ತಾಯಿಗಳಿಗೆ ಶರತ್ ಇದ್ದಂತ ಸಾವನ್ನಪ್ಪದಂತಹ ಒಂದು ಕಡೆಯ ಸಂದರ್ಭದ ನಿಜವಾದ ಟೈಮ್ ಅನ್ನು ಕೂಡ ಡಾಕ್ಟರ್ಗಳು ಬಲವಂತ ಮಾಡಿದ್ರಿಂದ ಹಾಸ್ಪಿಟಲ್ ಅಧಿಕಾರಿಗಳು ತಿಳಿಸಲಿಕ್ಕಾಗಲಿಲ್ಲ. ಹಾಸ್ಪಿಟಲ್ನ ಅಧಿಕಾರಿಗಳ ಜೊತೆ ಮಾತನಾಡಿದಾಗ ಅವರೆಲ್ಲರೂ ತಿಳಿಸ್ತಾರಂತೆ ತಂದೆಗೆ, ನಮ್ಮ ಮೇಲೆ ಡಿಸ್ಟ್ರಿಕ್ಟ್ ಅಥಾರಿಟಿಗಳ ಒತ್ತಡ ಇದೆ, ಪೊಲೀಸರ ಒತ್ತಡ ಇದೆ, ಬೇರೆ ಬೇರೆ ರಾಜಕಾರಣಿಗಳ ಒತ್ತಡ ಇದೆ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಒತ್ತಡ ಇದೆ, ನಾವಿದನ್ನ ಬಹಿರಂಗಪಡಿಸಲಿಕ್ಕಾಗಲಿಲ್ಲ ಅಂತ ಹೇಳಿ 8ನೇ ತಾರೀಕು ತಂದೆ ತಾಯಿಗಳಿಗೆ ವಿಚಾರವನ್ನು ತಿಳಿಸ್ತಾರಂತೆ. ಶರತ್ ತಂದೆ ತಾಯಿಗೆ ಒಂದು ಆಸೆ ಇತ್ತು, ಶರತ್ ತೀರ್ಕೊಂಡ್ರು ಕೂಡ ಅವನು ಬದುಕಿದ್ದಾಗ ಯಾವ ರೀತಿ ಪ್ರಪಂಚವನ್ನು ನೋಡ್ತಿದ್ನೋ, ಅವನು ತೀರ್ಕೊಂಡ ಮೇಲೆ ಅವನು ಕಣ್ಣಿನ ಮುಖಾಂತರ ಬೇರೆಯವರಿಗೆ ಕೊಟ್ಟು ಆ ಕಣ್ಣಿನ ಮುಖಾಂತರ ಬದುಕಿರಬೇಕು, ಅವನ ಮೂಲಕ ಅವನ ಕಣ್ಣಿನ ಮುಖಾಂತರ ನಾವು ಅವನಿದಾನೆ ಅಂತ ಭಾವಿಸ್ಬೇಕು ಅಂತ, ಅಂಗಾಂಗಗಳನ್ನು ನಾವು ಡೊನೇಟ್ ಮಾಡಬೇಕು ಅಂತ ಅವ್ರ ತಂದೆ ತಾಯಿಗಳು ಎಲ್ಲ ಫಾರ್ಮ್ಗಳನ್ನು ಭರಿಸಬೇಕು ಅಂತ ಯೋಚನೆ ಮಾಡಿದ್ರಂತೆ. ಅವ್ರ ತಾಯಿ ಮನೇಲಿದ್ದಾಗ
आरने तारीख रात्रि हनरूवरे तीरको गोतिला आदरे मारने दिवस रात्रि वर्गे इरुवंत देवस्थानगळिगेल्ल हरके होत्तुकोंडु ताई इन्नू बदुकुत्ताने नन्न मग बदुकुत्ताने अन्नो ओंदु होप नल्लि इद्दितु तीर्कोंड सुद्दि गोत्ताद मेले तंदे ताई तक्षण होगि अवन कण्णु डोनेट माड्लिक्के बेरे अंगांगळन्नु डोनेट माड्लिक्के फार्म गळन्नु भर्ति माडबेकु अंत होगि केळ्लिक्के होद्रे आग हेळ्तारे अंत यादन्नु कूड माड्लिक्के आगल्ल अंत याकागल्ल ಕಣ್ಣನ್ನು ಡೊನೇಟ್ ಮಾಡಬೇಕು ಅಂತಂದ್ರೆ ತೀರ್ಕೊಂಡ ಒಂದಿಷ್ಟು ಕೆಲವೇ ಗಂಟೆಗಳಲ್ಲಿ ಮಾತ್ರ ಅದನ್ನು ತೆಗೆದ್ರೆ ಸಾಧ್ಯ ಇದೆ ಅದನ್ನು ಡೊನೇಟ್ ಮಾಡ್ಲಿಕ್ಕೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆದರೆ ಶರತ್ ತೀರ್ಕೊಂಡು ಬಹಳ ಗಂಟೆಗಳೇ ಕಳೆದಾಗಿತ್ತು ಒಂದು ದಿನವೇ ಹೆಚ್ಚು ಕಳೆದಾಗಿತ್ತು ಆ ಕಾರಣಕ್ಕೋಸ್ಕರ ಆ ತಂದೆಗೆ ಏನು ಆಸೆ ಇತ್ತು ನನ್ನ ಮಗನ ಕಣ್ಣನ್ನು ಡೊನೇಟ್ ಮಾಡಿ ಅದರ ಮೂಲಕನಾದರೂ ಅವನು ಇದಾನೆ ಅಂತ ನೋಡಬೇಕು ಅಂತ ಅದು ಕೂಡ ನುಚ್ಚುನೂರಾಯಿತು ಯಾಕೆ ರಾಜಕೀಯಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ನಾನು ಕೇಳೋದು ಮುಖ್ಯಮಂತ್ರಿಗಳೇ ಬೇರೆ ರಾಜಕೀಯ ಅಧಿಕಾರ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಒಂದು ಜೀವ ಒಂದು ಮಗನ ಜೀವ ಮತ್ತೆ ಬರಲಿಕ್ಕೆ ಸಾಧ್ಯ ಇದೆಯಾ ಇತ್ತೀಚೆಗಷ್ಟೇ ನೀವು ನಿಮ್ಮ ಮಗನನ್ನ ಕಳ್ಕೊಂಡಾಗ ಇಡೀ ರಾಜ್ಯ ನಿಮ್ಮ ಜೊತೆಗೆ ಆ ದುಃಖದಲ್ಲಿ ಇತ್ತು ಪಕ್ಷ ಭೇದ ಮರ್ತು ನಿಮ್ಮ ಜೊತೆಗೆ ಇತ್ತು ಸಿದ್ದರಾಮಯ್ಯನವರೇ ಈ ರೀತಿ ಮಾಡ್ಲಿಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಇದೆ ಇದು ಕರ್ನಾಟಕದ ಒಬ್ಬ ಶರತ್ತಿನ ಕಥೆಯಲ್ಲ ರಾಜ್ಯದಲ್ಲಿ ಈ ರೀತಿ 22 ಕ್ಕೂ ಹೆಚ್ಚು ಹಿಂದೂ ಪರ ಕೆಲಸ ಮಾಡುವಂತ ಹುಡುಗರ ಹತ್ಯೆ ಆಗ್ತಾ ಇದೆ ಶರತ್ನ ಬಗ್ಗೆ ನಾನು ಇಲ್ಲಿ ಕೇಳಪಟ್ಟೆ ಇಲ್ಲಿರುವಂತ ರಮಾನಾಥ್ ರೈಗೆ ಸಪೋರ್ಟ್ ಮಾಡುವಂತ ಮರಳು ಮಾಫಿಯಾದ ವಿರುದ್ಧ ಶರತ್ ಅವನ ಊರಿನಲ್ಲಿ ಧ್ವನಿ ಎತ್ತಿದ್ದ ಹೋರಾಟ ಕಟ್ಟಿದ್ದ ಅವರ ಊರಿನ ದೇವಸ್ಥಾನ ಇಡೀ ಮರಳು ಮಾಫಿಯಾದ ಒಂದು ಕೈಗೆ ಸಿಲುಕಿ ಒಡೆದೋಗುವಂತ ಸಾಧ್ಯತೆ ಇದ್ದಾಗ ಅಲ್ಲೆಲ್ಲ ತೊಂದರೆ ಆದಾಗ ಆ ದೇವಸ್ಥಾನವನ್ನು ಉಳಿಸಿ ಹೋರಾಟ ಮಾಡಿದ್ದವನು ಶರತ್ ರಮಾನಾಥ್ರಯ್ಯ ರಾಜಕೀಯಕ್ಕೆ ಬೇಕಾಗುವಂತ ಫಂಡಿಂಗ್ ಈ ಮರಳು ಮಾಫಿಯಾದಿಂದ ಬರುವುದು ಆರನೇ ತಾರೀಕು ಡಾಕ್ಟರ್ಗಳು ಶರತ್ ತೀರ್ಕೊಂಡಿದ್ದಾನೆ ಅಂತ ಗೊತ್ತಾದ ಮೇಲೆ ಯುಟಿ ಖಾದರ್ ಇಲ್ಲಿನ ಮಂತ್ರಿ ಆ ಹಾಸ್ಪಿಟಲ್ಗೆ ವಿಸಿಟ್ ಕೊಡ್ತಾರೆ ಹಾಸ್ಪಿಟಲ್ ಅಲ್ಲಿ ಶರತ್ರ ತಂದೆ ಇರ್ತಾರೆ ಯುಟಿ ಖಾದರ್ ಸುಮಾರು 1 ಗಂಟೆ ಕಾಲ ಇಡೀ ಹಾಸ್ಪಿಟಲ್ ಅಲ್ಲಿ ಇದ್ರೂ ಕೂಡ ಶರತ್ರ ತಂದೆ ಜೊತೆಗೆ 1 ನಿಮಿಷವನ್ನ ಕೂಡ ಬಂದು ಕಳೆದು ಸಾಂತ್ವನವನ್ನ ಹೇಳೋದಿಲ್ಲ ಬದಲಾಗಿ ಯುಟಿ ಖಾದರ್ ಅವತ್ತು ಬಂದಿದ್ದು ಹಾಸ್ಪಿಟಲ್ಗೆ ಶರತ್ನ ಬಾಡಿಯನ್ನ ಮಾರನೇ ದಿವಸ ರಾತ್ರಿ ಸಿದ್ದರಾಮಯ್ಯನವರು ಮೀಟಿಂಗ್ ಮುಗಿಸಿ ಫ್ಲೈಟ್ ಹತ್ತೋ ತನಕ ಯಾವ ಕಾರಣಕ್ಕೂ ಡಿಕ್ಲೇರ್ ಮಾಡಬಾರದು ಅಲ್ಲಿ ತನಕ ಬಾಡಿ ಕೊಡಬಾರದು ಅಂತ ಹೇಳೋ ಒಂದೇ ಒಂದು ನೀಚ ಸ್ವಾರ್ಥ ಕಾರಣಕ್ಕೆ ಬಂದಿದ್ದು ಎಲ್ಲಿಗೆ ಬಂದಿದೀವಿ ನಾವು ಒಂದು ಸ್ವಾರ್ಥ ರಾಜಕಾರಣ ಅನ್ನೋದು ಮಾನವೀಯತೆಯನ್ನ ಮರೆತು ಒಂದು ಅಧಿಕಾರವನ್ನ ಹಿಡಿಯುವಂತ ಒಂದೇ ಒಂದು ಆಸೆಗೋಸ್ಕರ ಎಲ್ಲವನ್ನ ಬದಿಗಿಟ್ಟು ರಾಕ್ಷಸಿತನವನ್ನ ತೋರಿಸುವಂತ ಮಟ್ಟಕ್ಕೆ ನಾವು ಇಳಿದು ಬಿಟ್ಟಿದ್ದೀವಿ ಮನುಷ್ಯರಾಗಿ ನನಗೆ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ಸ್ನೇಹಿತರೆ ಆದರೆ ಒಂದಂತೂ ನೆನಪಿಡಬೇಕು ಸಿದ್ದರಾಮಯ್ಯನವರೇ ನಿಮಗೆ ಬಹಳ ಇನ್ಸ್ಪಿರೇಷನ್ ಅಂತ ಇರುವಂತ ಟಿಪ್ಪು ಸುಲ್ತಾನ ಕಾಲದ ಕೋರ್ಟ್ನಲ್ಲೂ ಕೂಡ ಅವನ ಆಸ್ಥಾನದಲ್ಲಿ ಲಿಸ್ಟ್ ಕೊಡೋರಂತೆ ಅವನ ಸೈನ್ಯಾಧಿಕಾರಿಗಳು ಇವತ್ತು ಇಷ್ಟು ಜನ ಕಾಫಿರರ ಅಂದ್ರೆ ಹಿಂದೂಗಳ ಸಾವಾಯಿತು ಇಷ್ಟು ದೇವಸ್ಥಾನಗಳನ್ನು ನಾವು ಒಡೆದ್ವಿ ಇಷ್ಟು ರೀತಿಯ ಬಲವಂತದ ಮತಾಂತರವನ್ನು ಮಾಡಿದ್ವಿ ಅಂತ ಹೇಳಿ ಟಿಪ್ಪು ಸುಲ್ತಾನನಿಗೆ ಅವರು ಲೆಟರ್ ಕೊಡೋರಂತೆ ಪ್ರತಿದಿನ ರಿಪೋರ್ಟ್ ಕೊಡೋರಂತೆ ನಿಮ್ಮ ಕಾಲದಲ್ಲೂ ಬಲವಂತದಲ್ಲಿ ಟಿಪ್ಪು ಸುಲ್ತಾನನ ಜಯಂತಿಯನ್ನು ಆಚರಣೆ ಮಾಡೋದ್ರಲ್ಲಿ ನಾವು ತಿಳ್ಕೊಳ್ಬೇಕಾಗಿತ್ತು ನಿಮ್ಮ ಮಾನಸಿಕತೆ ಏನು ಅಂತ ಒಂದು ಮುಸ್ಲಿಂ ಮ್ಯಾಂಗ್ಳೂರ್ ಮುಸ್ಲಿಮ್ಸ್ ಅನ್ನೋ ಒಂದು ಫೇಸ್ಬುಕ್ ಪೇಜ್ ಅನ್ನ ಇಳಿಸಲಿಕ್ಕೆ ತಾಕತ್ತಿಲ್ಲದೆ ಇರುವಂತ ನಿಮ್ಮ ಶಂಡ ಸರ್ಕಾರದಿಂದ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಿದ್ದರಾಮಯ್ಯನವರೇ ಶರತ್ರ ತಂದೆ ಶರತ್ನ ತಾಯಿ ಇಟ್ಟಂತಹ ಕಣ್ಣೀರ ರೀತಿಯ ನಿಮ್ಮ ಹೆಂಡತಿ ಕೂಡ ನಿಮ್ಮ ಮಗ ಇಟ್ಟಾಗ ಕಣ್ಣೀರಿಟ್ಟಿದ್ದು ಅದು ನಿಮಗೆ ನೆನಪು ಬರಲಿಲ್ವಾ ಶರತ್ ಈ ರೀತಿಯ ಅನ್ಯಾಯ ಮಾಡಬೇಕಾದ್ರೆ ಕರ್ನಾಟಕದ ಇನ್ನು 22 ಯುವಕರಿಗೆ ಹಿಂದೂ ಯುವಕರಿಗೆ ಈ ರೀತಿಯ ತೊಂದರೆ ಕೊಟ್ಟಾಗ ಅನ್ಯಾಯ ಆದಾಗ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋಣ ನೀವು ಇನ್ನಾದರೂ ಕೂಡ ರಾಜ್ಯದಲ್ಲಿ ಇರುವಂತ ಎಲ್ಲ ಹಿಂದೂಗಳನ್ನು ಒಂದೇ ರೀತಿ ನೋಡಿ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳೋಣ ಅಂತಂದ್ರೆ ನಿಮ್ಮಲ್ಲಿ ಆ ರೀತಿಯ ಇನ್ನೊಬ್ಬರು ಬಗ್ಗೆ ಸ್ಪಂದಿಸಿ ಹಿಂದೂಗಳ ನೋವಿಗೆ ಸ್ಪಂದಿಸುವಂತ ಮಾನಸಿಕತೆ ಮನಸ್ಸು ಉಳಿದಿದೆಯಾ ಅನ್ನುವಂತ ಒಂದು ಸಂದೇಹ ನನ್ನಲ್ಲಿರೋದ್ರಿಂದ ಆ ಮನವಿಯನ್ನು ನಾನು ಇವತ್ತು ಮಾಡ್ತಾ ಇಲ್ಲ ಆದಷ್ಟು ಬೇಗ ನಿಮ್ಮ ಸರ್ಕಾರ ಹೋಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ ಹಿಂದೂಗಳಿಗೆ ರಾಜ್ಯದಲ್ಲಿ ಅವತ್ತು ಮಾತ್ರ ಉಳಿಗಾಲ ಬರಲಿಕ್ಕೆ ಸಾಧ್ಯ ಇದೆ ಅಲ್ಲಿವರೆಗೂ ನಾವು ಯಾರು ಕೂಡ ಶ್ರಮಿಸೋದಿಲ್ಲ ಅವರ ತಾಯಿಯ ಕಣ್ಣೀರಿನಲ್ಲಿ ಶರತ್ ಅಮರ್ ರಹೇ ಇಲ್ದಲೇ ಇರಬಹುದು ಆದರೆ ಇಲ್ಲಿರುವಂತ ಪ್ರತಿಯೊಬ್ಬ ಹಿಂದೂ ಯುವಕ ಕೂಡ ಅವರ ತಂದೆ ತಾಯಿಯ ಜೊತೆಗೆ ಮಗನಂತೆ ನಿಲ್ಲೋದಕ್ಕೆ ಸಂಕಲ್ಪ ಮಾಡಿದ್ದಾರೆ ಶರತ್ ಅಮರ್ ರಹೇ ಅನ್ನುವಂಥದ್ದು 2018 ರಲ್ಲಿ ನಿಮ್ಮ ಈ ರಾಕ್ಷಸಿ ಪ್ರವೃತ್ತಿಯ ಹಿಂದೂ ವಿರೋಧಿ ತುಗ್ಲಕಿ ಔರಂಗಜೇಬ್ನಂತೆ ಬಾಬರ್ನಂತೆ ಇರುವಂತಹ ನಿಮ್ಮ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಶರತ್ ಅಮರ್ ರಹೇ ಅಂತ ಹೇಳಿ ನಮ್ಮ ಹೃದಯದಲ್ಲಿ ಆ ಜ್ವಲಂತವಾಗಿ ನಾವು ಇಟ್ಕೊಂಡಿರ್ತೇವೆ ಸಿದ್ದರಾಮಯ್ಯನವರೇ